ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದ ವಾಲ್ಮೀಕಿ ವೃತ್ತದ ವಾರ್ಡ್ ನಂಬರ್ 10ರಲ್ಲಿ ದಾನಿಗಳಾದ ಆಶಾ ಟೆಕ್ಸ್ಟೈಲ್, ಐಶ್ವರ್ಯ ಸ್ಟೀಲ್ಸ್ ಅಂಡ್ ಹಾರ್ಡ್ವೇರ್ಸ್ ಮತ್ತು ವಿನೋದ್ ಕರ್ನಿಂಗ್ ಇವರ ನೇತೃತ್ವದಲ್ಲಿ ಹನುಮಾನ್ ಮಂದಿರ ಎದುರುಗಡೆ ಇರುವ ಪದ್ಮಾವತಿ ಪೆಟ್ರೋಲ್ ಬಂಕ್ ಮಾಲೀಕ ಅಕ್ಷಯ್ ಮಹಾವೀರ್ ಬೆಡಕಿಹಾಳ್ ಇವರುಗಳು ಕೊರೋನಾ ವೈರಸ್ ಹರಡುವಿಕೆಯನ್ನ ತಡೆಗಟ್ಟಲು ನೈರ್ಮಲೀಕರಣ ಸುರಂಗ ಮಾರ್ಗವನ್ನ ಮಾಡಿ ಕೊಣ್ಣೂರು ಜನತೆಯ ಹಿತದೃಷ್ಟಿಯನ್ನ ಕಾಪಾಡಲು ಸಹಕರಿಸಿದ್ದಾರೆ. ಈ ಸುರಂಗ ಮಾರ್ಗವನ್ನ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಕೆಎಂಎಫ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ ಉದ್ಘಾಟನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ 14ನೇ ಹಣಕಾಸು ಯೋಜನೆಯಲ್ಲಿ ನಿರ್ಮಿಸಲಾದ ಶುದ್ದ ಕುಡಿಯುವ ನೀರಿನ ಘಟಕ ಸಾರ್ವಜನಿಕರಿಗೆ ಉಪಯೋಗಿಸಲು ಉದ್ಘಾಟಿಸಿ ಕೊರೋನಾ ತಡೆಗಟ್ಟಲು ಸಾರ್ವಜನಿಕರು ಎಲ್ಲಾ ಅಧಿಕಾರಿಗಳ ಜೊತೆ ಸಹಕರಿಸಲು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು.